Hey guys, welcome to my channel. Veenas Vlogs in Kannada YouTube channel ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಏನು ತೋರಿಸಕ್ಕೆ ಹೊರಟಿದ್ದೀನಪ್ಪ ಅಂತಂದ್ರೆ ತುಂಬಾ ದಿನದಿಂದ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ನಮಗೆ ಕಿರೀಟ ಮಾಡೋದನ್ನ ಹೇಗೆ ಅನ್ನೋದನ್ನ ತೋರಿಸ್ಕೊಡಿ ಅಂತ ನಾನು ಮಾಡ್ಕೊಂಡಿರೋ ಥರ ಕಿರೀಟ ನೀವೆಲ್ಲರೂ ಇಷ್ಟಪಟ್ಟು ತುಂಬ ದಿನದಿಂದ ಕೇಳ್ತಿದ್ರಿ ಅಮ್ಮನವ್ರಿಗೆ ಮಾಡಿರೋ ಕಿರೀಟ ಹೇಗೆ ಮಾಡಿದ್ದೀರಾ ನಮಗೂ ಒಂದ್ಸಲಿ ತೋರಿಸಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ಸೊ ಅದು ಇದು ಹೋದ ವರ್ಷನೇ ತೋರಿಸ್ಬೇಕಿತ್ತು ಅನಿವಾರ್ಯ ಕಾರಣಗಳಿಂದ ಇದನ್ನು ತೋರಿಸೋಕ್ಕೆ ಆಗಿರಲಿಲ್ಲ ನನಗೆ ಲಾಸ್ಟ್ ಟೈಮೇ ಮಾಡೋಣ ಅಂತ ಐಟಮ್ ಎಲ್ಲ ತಂದಿಟ್ಕೊಂಡೆ ಕೊನೆಗಳಿಗೆಲಿ ನನಗೆ ಟೈಮ್ ಸಿಗದೆ ಇದ್ದ ಕಾರಣ ನನಗೆ ತೋರ್ಸೋಕ್ಕಾಗಲಿಲ್ಲ ಈ ವರ್ಷ ಅದಕ್ಕೆ ಮುಂಚಿತವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನರ ರಿಕ್ವೆಸ್ಟ್ ಆಗಿದ್ರಿಂದ ಇದನ್ನು ನಾನು ಮಾಡಿ ನೋಡಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಅಮ್ಮನವರಿಗೆ ಸೆಟ್ ಮಾಡಿರೋಂತಹ ಕಿರೀಟನ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಕಿರೀಟ ಮಾಡೋಕ್ಕೆ ನಾನು ಈ ಥರ ಟ್ರಾನ್ಸ್ಪರೆಂಟ್ ಫೈಬರ್ ಶೀಟ್ ತೊಗೊಂಡಿದ್ದೀನಿ ಈ ಥರ ಒಂದು ಈ ಟ್ರಾನ್ಸ್ಪರೆಂಟ್ ಫೈಬರ್ ಶೀಟು ಒಂದು ಕಡೆ ಪ್ಲೇನ್ ನೈಸ್ ಇದೆ ಇನ್ನೊಂದು ಕಡೆ ಈ ಥರ ತರಿ ತರಿ ಥರ ಇದೆ ರಫ್ ರಫ್ ಥರ ಈ ಥರ ಯಾಕೆ ರಫ್ ರಫ್ ಥರ ಇರೋ ತೊಗೊಂಡಿದ್ದೀನಿ ಅಂತಂದರೆ ಇದ್ರ ಮೇಲೆ ನಾವು ಸ್ಟಿಕ್ ಮಾಡಿದ್ರೆ ಅದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಏನೇ ಸ್ಟಿಕ್ ಮಾಡಿದ್ರು ಅದೇ ಈ ಥರ ಪ್ಲೇನ್ ಇದ್ರ ಮೇಲೆ ನಾವು ಏನಾದ್ರು ಸ್ಟಿಕ್ ಮಾಡಿದ್ರೆ ಸ್ಟೋನ್ಸ್ ಎಲ್ಲ ಅದು ಬಿದೋಗ್ಬಿಡುತ್ತೆ ಹಾಗಾಗಿ ನಾನು ಒಂದು ಕಡೆ ಪ್ಲೇನ್ ಶೀಟು ಇನ್ನೊಂದು ಕಡೆ ತರಿ ಥರ ಈ ಥರ ಇರುವಂಥ ರಫ್ ಆಗಿರುವಂತಹ ಟ್ರಾನ್ಸ್ಪರೆಂಟ್ ಫೈಬರ್ ಶೀಟ್ ತೊಗೊಂಡಿದ್ದೀನಿ ಈ ಫೈಬರ್ ಶೀಟು ನಿಮಗೆ ಎಲ್ಲ ಹಾರ್ಡ್ವೇರ್ ಶಾಪಲ್ಲೂ ಸಿಕ್ಕತ್ತೆ ಸೊ ಈ ಫೈಬರ್ ಶೀಟ್ ತೊಗೊಂಡಿದ್ದೀನಿ ಇದು ಒಂದು ಈ ಥರದ್ದು ಎರಡು ಒಂದು ಬಿಗ್ ಸೈಜ್ ರಿಂಗ್ಸ್ ತೊಗೊಂಡಿದ್ದೀನಿ ಡೆಕೋರೇಟ್ ಮಾಡಿರೋದು ಇನ್ನೊಂದು ಸ್ಮಾಲ್ ಮೀಡಿಯಮ್ ಸೈಜು ಒಂದು ಬಿಗ್ ಸೈಜು ಒಂದು ಮೀಡಿಯಮ್ ಸೈಜು ಎರಡು ರಿಂಗ್ ತೊಗೊಂಡಿದ್ದೀನಿ ಇದು ಸೊ ಈ ಥರ ಪಿಂಕ್ ಕಲರ್ದು ಬಿಗ್ ಸೈಜ್ ಕುಂದನ್ ತೊಗೊಂಡಿದ್ದೀನಿ ಅದೇ ಸೈಜ್ದು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕು ಯಾವ ಸೈಜ್ ಬೇಕು ನೀವು ಯಾವ್ದು ಬೇಕಂದ್ರೂ ತೊಗೋಬೋದು ನಾನು ಇವೆರಡು ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಆರೆಂಜು ಒಂದು ಪಿಂಕ್ ಎರಡು ತೊಗೊಂಡಿದ್ದೀನಿ ನೆಕ್ಸ್ಟ್ ಲೇಯರ್ಗೆ ಬರೋಕ್ಕೆ ನಮಗೆ ಈ ಥರ ಇನ್ನೊಂದು ಬ್ಲೂ ಕಲರು ಬ್ಲೂ ಕುಂದನು ಸುತ್ತ ವೈಟ್ ಇರುವಂತಹ ಸ್ಟೋನ್ಸ್ ಕೂಡ ತೊಗೊಂಡು ಇನ್ನೊಂದು ಸ್ಟೆಪ್ ಡೆಕೋರೇಟ್ ಮಾಡೋಕ್ಕೆ ಈ ಥರ ಲೇಸ್ ತೊಗೊಂಡಿದ್ದೀನಿ ಅದೇ ಇದು ಸ್ಟೋನ್ ಲೇಸ್ ನೋಡಿದ್ದೀರಲ್ಲ ನೀವು ಅದಾದಮೇಲೆ ಇದು ಮಕ್ಕಳಿಗೆ ಹಾಕ್ತೀವಲ್ಲ ರಿಬ್ಬನ್ ಬ್ಲ್ಯಾಕ್ ಕಲರ್ ರಿಬ್ಬನ್ ಇದೊಂದು ತೊಗೊಂಡಿದ್ದೀನಿ ರೆಡ್ಡು ಗ್ರೀನ್ದು ಸ್ಟೋನ್ಸ್ ತೊಗೊಂಡಿದ್ದೀನಿ ಇದು ರೆಡ್ ಒಂದು ಗ್ರೀನ್ ಒಂದು ಎರಡು ಥರ ಸ್ಟೋನ್ಸ್ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ನ ನೀವು ತೊಗೋಬೋದು ನಾನು ನಂದರಲ್ಲಿ ಏನು ಯೂಸ್ ಮಾಡಿದ್ದೀನೋ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ರೆಡ್ಡು ಒಂದು ಗ್ರೀನ್ ತೊಗೊಂಡಿದ್ದೀನಿ ಆಮೇಲೆ ಈ ಥರದ್ದು ಒಂದು ರಿಂಗ್ ಬೇಕಾಗತ್ತೆ ಇದು ಮಕ್ಕಳು ಆಟಾಡೋ ಆಟದ ಸಾಮಾನಲ್ಲೆಲ್ಲ ಇರುತ್ತೆ ಸಾಕಷ್ಟು ಜನರ ಮನೆಗಳಲ್ಲಿ ಇರುತ್ತೆ ಇದು ಯೂಸ್ ಮಾಡ್ಕೊಳ್ಳಿ ಇಲ್ಲದಿದ್ರೆ ನೀವು ಒಂದು ಈ ಥರದ್ದೊಂದು ತೊಗೊಳ್ಬೇಕಾಗತ್ತೆ ಈ ಥರ ರಿಂಗ್ ತೊಗೊಳ್ಳಿ ಸೊ ಇದಿಷ್ಟೇ ಐಟಮ್ಸ್ ಬೇಕಾಗಿರೋದು ಆಮೇಲೆ ಈ ಥರದ್ದು ಒಂದು ಜರಿ ಸಿಲ್ಕ್ದು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಾದ್ರು ಸಣ್ಣದಾಗಿರೋ ಲೇಸ್ ಇದ್ದರೆ ಕೂಡ ನಡೆಯುತ್ತೆ ಗೋಲ್ಡ್ ಕಲರ್ದು ಲೇಸ್ ಇದ್ದರೆ ಅದು ಕೂಡ ನಡೆಯುತ್ತೆ ಆದರೆ ನನ್ನ ಹತ್ರ ಈ ಥರ ಜರಿ ಇದ್ದಿದ್ದರಿಂದ ನಾನು ಈ ಜರಿನೇ ಯೂಸ್ ಮಾಡ್ತಾ ಇದ್ದೀನಿ ಗೋಲ್ಡ್ ಕಲರ್ದು ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಕಿರೀಟ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾವು ಈ ಸೈಜ್ ಫಸ್ಟ್ ಬಿಗ್ ಸೈಜ್ ಒಂದು ಬಿಗ್ ಸೈಜು ಒಂದು ಮೀಡಿಯಮ್ ಸೈಜು ಎರಡು ರಿಂಗ್ ತೊಗೊಂಡಿದ್ದೀವಿ ಈ ಸೈಜ್ ರಿಂಗ್ ಏನಿದೆಯೋ ಇದಕ್ಕಿಂತ ಸ್ವಲ್ಪ ಅಗಲವಾಗಿರೋದು ದೊಡ್ಡದಾಗಿರೋಂಥದ್ದು ಒಂದು ಸರ್ಕಲ್ ಥರ ಮಾರ್ಕ್ ಮಾಡ್ಕೋಬೇಕು ಸೊ ನಾವು ಸರ್ಕಲ್ ಥರ ಮಾರ್ಕ್ ಮಾಡ್ಕೊಳಕ್ಕೆ ಏನು ಮಾಡಿದ್ದೀವಿ ಅಂದರೆ ಈ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ಇದು ಈ ಸೈಜ್ ಬರುತ್ತೆ ಇದಕ್ಕಿಂತ ಒಂದು ಸೈಜ್ ದೊಡ್ಡದಾಗಿರುವಂತಹ ಪ್ಲೇಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಈ ಪ್ಲೇಟ್ ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಈ ಕಡೆ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಈ ಸೈಜ್ ಈ ಪ್ಲೇಟ್ ಸೈಜ್ ತೊಗೊಂಡಿದ್ದೀನಿ ಈ ಪ್ಲೇಟ್ ಸೈಜ್ ತೊಗೊಂಡು ನೋಡಿ ಕರೆಕ್ಟಾಗಿ ಈ ಪ್ಲೇಟ್ ಸೈಜ್ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಇವಾಗ ಈ ಥರ ಒಂದು ಸರ್ಕಲ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎಕ್ಸಾಕ್ಟಾಗಿ ಈ ಸೈಜ್ ಇದೆ ಈ ಪ್ಲೇಟ್ ಸೈಜು ಈ ಪ್ಲೇಟ್ ಸೈಜ್ ಎಷ್ಟಿದೆ ಅಂತಂದರೆ ಸುತ್ತ 7 ಇಂಚಸ್ ಇರುತ್ತೆ
ಲೆಂತು 7 ಇಂಚು, ಬ್ರೆಡ್ತ್ 7 ಇಂಚ್ ಇದೆ. ನೀವು 7 ಇಂಚ್ ಇರೋ ಪ್ಲೇಟನ್ನು ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಥರ ಪ್ಲೇಟು 7 ಇಂಚಸ್ ಇರೋದು ಅದನ್ನು ನೋಡಿಕೊಂಡು ನೀವು ತೊಗೊಂಡ್ಬೇಕಂದ್ರೆ ಈ ಥರದ್ದು ಶೀಟು ಕಟ್ ಮಾಡ್ಕೋಬೋದು. ಇದು ಒಂದು ರಿಪೀಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. 13.5 ಇಂಚಸ್ ಇದೆ. 13.5 ಇಂಚು ಒಂದು ರಿಪೀಸ್ ಪಟ್ಟಿ ತೊಗೊಂಡಿದ್ದೀನಿ ನಾನು. 13.5 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಒಂದು ತೆಳುವಾಗಿರುವಂತಹ, ಒಂದು ಫ್ಲ್ಯಾಟ್ ಆಗಿರುವಂತಹ ರಿಪೀಸ್ ಪಟ್ಟಿ ತೊಗೊಂಡಿದ್ದೀನಿ. ಗ್ಲೂಗಮ್ ಹಾಕಿ ಗ್ಲೂಗಮಿಂದ ಸ್ಟಿಕ್ ಮಾಡ್ಕೋತೀನಿ. ಸರಿ, ಗ್ಲೂಗಮ್ ಹಾಕಿ ಇದನ್ನು ಸೆಂಟರ್ಗೆ ಕರೆಕ್ಟಾಗಿ ನೋಡಿ. ಕಂಪ್ಲೀಟಾಗಿ ಮೇಲಿಂದ ಸ್ಟಿಕ್ ಮಾಡಿದ್ದೀನಿ ಸೆಂಟರ್ಗೆ. ಸೊ ಈ ಗಮ್ ಒಂದೇ ಸ್ಟಿಕ್ ಮಾಡಿದ್ರೆ ಸಾಲಲ್ಲ, ಯಾಕಂದರೆ ಇದು ಪ್ಲೇನ್ ಆಗಿರೋದ್ರಿಂದ ಇದು ಯಾವಾಗ ಬೇಕಾದರೂ ಬಿದೋಗ್ಬೋದು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನ ಹತ್ರ ಇದು ಸ್ಟ್ಯಾಪ್ಲರ್ ಇದೆ, ಲೋಟಸ್ಗೆ ಪಿನ್ ಮಾಡೋ ಸ್ಟ್ಯಾಪ್ಲರ್ ಇದೆಯಲ್ಲ, ಈ ಸ್ಟ್ಯಾಪ್ಲರಿಂದ ನಾನಿಲ್ಲಿ ಪಿನ್ ಮಾಡಿಬಿಡ್ತೀನಿ. ಸೊ ಇವಾಗ ನೋಡಿ, ಕಂಪ್ಲೀಟಾಗಿ ಪಿನ್ ಮಾಡಿದ್ದೀನಿ. 1, 2 ಈ ಥರ ಉದ್ದಕ್ಕೂ ಪಿನ್ ಮಾಡ್ಕೋಬೇಕು. ಇವಾಗ ನಾವು ಒಂದು ಕಡೆಯಿಂದ ಸ್ಟಿಕ್ ಮಾಡ್ತಾ ಬರೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಫಸ್ಟು. ಒಂದು ಆರೆಂಜು, ಒಂದು ಪಿಂಕ್. ಒಂದು ಆರೆಂಜು, ಒಂದು ಪಿಂಕು ಪಕ್ಕ ಪಕ್ಕನೇ ಸ್ಟಿಕ್ ಮಾಡ್ತಾ ಹೋಗಿ. ಒಂದ್ರ ಪಕ್ಕ ಒಂದು ಗ್ಯಾಪ್ ಬಿಡ್ದಿರೋ ಥರ ನೀಟಾಗಿ ಸ್ಟಿಕ್ ಮಾಡ್ತಾ ಹೋಗಿ. 2 ಕುಂದನ್ಗೆ ಎಷ್ಟು ಬೇಕಾಗುತ್ತೆ ಗಮ್ಮು ಅಷ್ಟು ಮಾತ್ರ ಹಾಕಿ, ಆಮೇಲೆ ಬೇಕಂದರೆ ಹಾಕೊಂಡ್ರಾಯಿತು, ಇಲ್ಲಾಂದರೆ ಗಮ್ಮು ಒಣಗೋಗ್ಬಿಟ್ರೆ ಕುಂದನ್ ಬಿದೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಕಿದ ತಕ್ಷಣ ಪ್ರೆಸ್ ಮಾಡ್ಕೊಂಬಿಡಿ ಹಾಗೇ. ಸೊ ಈ ಥರ ಒಂದ್ರ ಪಕ್ಕ ಒಂದು ಮುಕ್ಕಾಲು ಭಾಗ ಒಳಭಾಗಕ್ಕೆ, ಒಂದು ಕಾಲು ಭಾಗ ಔಟ್ಸೈಡ್ಗೆ, ಯಾಕಂದರೆ ಆ ಕಿರೀಟದಲ್ಲಿ ಕೊಟ್ಟಿರುವಂತಹ ಶಾರ್ಪ್ನೆಸ್ ಕಾಣಬೇಕಲ್ಲ, ಹಾಗಾಗಿ ಒಂದು ಮುಕ್ಕಾಲು ಭಾಗ ಒಳಕ್ಕೆ ಸ್ಟಿಕ್ ಮಾಡಿ, ಒಂದು ಕಾಲು ಭಾಗ ಔಟ್ಸೈಡ್ಗೆ ಸ್ಟಿಕ್ ಮಾಡಿ. ಸೊ ಇವಾಗ ಇನ್ನೊಂದು ಲೇಯರ್ ಅಂಟಿಸೋಣ. ಇವಾಗ ಬ್ಲೂ ಕಲರ್ ಕುಂದನ್ ಅಂಟಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಂದು ಸ್ವಲ್ಪ ಸ್ವಲ್ಪ ಗಮ್ ಹಾಕ್ಕೊಂಡು ಅದಕ್ಕೆ ಮೇಲೆ ಏನು ಆರೆಂಜ್ ಪಿಂಕ್ ಅಂಟಿಸಿದ್ರಲ್ಲ ಅದಕ್ಕೆ ಪಕ್ಕಕ್ಕೆ ಸ್ಟಿಕ್ ಮಾಡಬೇಕು. ಗ್ಯಾಪ್ ಬಿಡದಿರೋ ಥರ ಸ್ಟಿಕ್ ಮಾಡಿದ್ರೆ ಕಂಪ್ಲೀಟ್ ಲುಕ್ ಕಾಣುತ್ತೆ, ಚೆನ್ನಾಗಿ ತುಂಬದಂಗೆ ಕಂಪ್ಲೀಟಾಗಿ ಕಾಣುತ್ತೆ. ಗ್ಯಾಪ್ ಬಿಟ್ಟರೆ ಒಂಥರ ಖಾಲಿ ಖಾಲಿ ಥರ ಅನಿಸ್ತಾ ಇರುತ್ತೆ. ಸೊ ನೀವು ನೋಡಿಕೊಂಡು ಗ್ಯಾಪ್ ಬಿಡದಿರೋ ಥರ ಈ ಥರ ಪಕ್ಕದಲ್ಲೇ ಅಂಟಿಸ್ಕೊಳ್ತಾ ಹೋಗಿ. ಸೊ ಇವಾಗ 2ನೇ ಸ್ಟೆಪ್ ಮುಗ್ತಿದೆ. 3ನೇ ಸ್ಟೆಪ್ಗೆ ನಾನು ಇದು ಬಿಗ್ ಸೈಜ್ ರಿಂಗ್ ತೊಗೊಂಡಿದ್ದೀನಿ. ಇದೇನಿಲ್ಲ, ಜಸ್ಟ್ ಹಿಂಗೆ ಹಾಕಿ ಹಿಂಗೆ ಅಂಟಿಸೋದಷ್ಟೇ. ಸೊ ನಾವಿವಾಗ ಈ ದೊಡ್ಡ ರಿಂಗಿಗೂ ಕೂಡ ಗ್ಲೂ ಗಮ್ ಹಾಕ್ಕೊಳ್ಳೋಣ. ಈ ಗಮ್ ಹಾಕೊಳ್ಳೋ ಸ್ವಲ್ಪ ಜಾಸ್ತಿ ಗಮ್ ಹಾಕಬೇಕು, ಯಾಕಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಅದಕ್ಕೆ ಕರೆಕ್ಟಾಗಿ ಅಂಟಬೇಕಾಗಿರೋದ್ರಿಂದ ಕೆಳಗಡೆ ಇರೋ ಫೈಬರ್ ಶೀಟ್ಗೂ ಗಮ್ ಹಾಕ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ ಗಮ್ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಗಮ್ ಹಾಕಿ ಅದು ಬೇಗ ಗಮ್ ಹಾಕಿದ ತಕ್ಷಣವೇ ಚೆನ್ನಾಗಿ ಒತ್ತಿ ಫಿಕ್ಸ್ ಮಾಡಬೇಕು, ಯಾಕಂದರೆ ಇದೊಂದು ಸ್ವಲ್ಪ ಭಾರ ಇರುತ್ತೆ. ಹಂಗಾಗಿ ಇದು ಗಟ್ಟಿಯಾಗಿ ಕೂತ್ಕೊಳ್ಬೇಕು ಅಂತಂದರೆ ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಇವಾಗ 2ನೇ ಸ್ಟೆಪ್ ರೆಡಿಯಾಗಿದೆ. ಸೊ ಇವಾಗ ಏನು ಮಾಡಿದ್ದೀನಿ, ಒಂದು ಈ ಮೀಡಿಯಂ ಸೈಜ್ದು ರಿಂಗ್ ತೊಗೊಂಡಿದ್ದಲ್ಲ, ಅದಕ್ಕೂ ಕೂಡ ಅದಕ್ಕೇನು ಗಮ್ ಹಾಕಿ ಸ್ಟಿಕ್ ಮಾಡಿದ್ನೋ ಅದೇ ಥರ ಇದಕ್ಕೂ ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಎರಡೂ ಬದಿನಲ್ಲೂ ಈ ಕಡೆ ಸೈಡು ಗಮ್ ಹಾಕಬೇಕು. ಮೊದಲೇ ಏನು ದೊಡ್ಡ ರಿಂಗ್ ತೊಗೊಂಡಿದ್ವಲ್ಲ ಅದಕ್ಕೂ ಗಮ್ ಹಾಕಿದ್ದೀನಿ. ಇನ್ನೊಂದು ಮೀಡಿಯಂ ಸೈಜು, ಎರಡೂ ಸೈಜ್ಗೂ ಗಮ್ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಅಂಟಿಸ್ಬೇಕು. ಸೊ ಅಂಟಿಸಿ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. ಇವಾಗ 4 ಸ್ಟೆಪ್ ನೋಡಿ, 1ನೇ ಸ್ಟೆಪ್ಗೆ ಇವಾಗ ಈ 4 ಸ್ಟೆಪ್ ರೆಡಿಯಾಗಿದೆ. 5ನೇ ಸ್ಟೆಪ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಈ ಥರದ ಒಂದು ರಿಂಗ್ ತೊಗೊಂಡು ಈ ಥರ ರಿಂಗ್ಗೆ ನಾನು ಮುಕ್ಕಾಲು ಭಾಗ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾರ್ಕ್ ಮಾಡಿರೋವಂಥದ್ದನ್ನು ಮುಕ್ಕಾಲು ಭಾಗನ ಆಕ್ಸಾ ಫ್ರೇಮ್ ಅಥವಾ ಆಕ್ಸಾ ಬ್ಲೇಡಿಂದ ಕಟ್ ಮಾಡಿ ತೆಕ್ಕೊಂಬಿಡಬೇಕು. ಈ ಕಾಲು ಭಾಗ ನಮಗೆ ಯೂಸ್ ಇಲ್ಲ, ಮುಕ್ಕಾಲು ಭಾಗ ಮಾತ್ರ ಯೂಸ್ ಆಗುತ್ತೆ. ಹಂಗೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಯಾಕೆ ಕಟ್ ಮಾಡಿದೆ ಅಂತಂದರೆ, ನಾವು ಕಳಿಸೋ ಚೊಂಬಲ್ಲಿ ಈ ಥರ ಕಾಯಿ ಇಟ್ಟಾಗ ಇದು ಹೀಗೆ ಬಂದು ಕೂತ್ಕೊಳ್ಬೇಕು. ಹೀಗೆ ಬಂದು ಕೂತ್ಕೊಂಡ್ರೆ ಕಿರೀಟ ಕರೆಕ್ಟಾಗಿ ಫಿಕ್ಸ್ ಆಗೋದು. ಇಲ್ದಿದ್ರೆ ನಾವು ಅಕಸ್ಮಾತಿಗೆ ಇನ್ ಕೇಸ್ ಇದೇನಾರ ಫುಲ್ಲಿದ್ದಾಗ ಹಿಂಗೆ ಹಾಕಿದ್ರೆ ಅದು ಕಾಯಿ ಒಳಗಡೆ ಹೋಗೋದಿಲ್ಲ ಇದು. ಹಾಗಾಗಿ ಇದು ಕಟ್ ಮಾಡಿ ತೆಗೆದ್ರೆ ಕರೆಕ್ಟ್ ಇದರೊಳಗಡೆ ಹೋಗಿ ಕೂರುತ್ತೆ. ಇದು ಹೋಗಿ ಕೂತಾಗ ಸೊ ಈ ಸ್ಟೆಪ್ ಇದ್ರ ಹಿಂದೆ ಬಂದರೆ ಕರೆಕ್ಟಾಗಿ ಕಿರೀಟ ಫಿಕ್ಸ್ ಆಗುತ್ತೆ ತೆಂಗಿನಕಾಯಿಗೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಪೀಸನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಈ ಕಟ್ ಮಾಡಿ ತೊಗೊಂಡಿರೋ ಪೀಸನ್ನು ಹೇಗೆ ಡೆಕೋರೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಬ್ಲ್ಯಾಕ್ ಕಲರ್ ರಿಬ್ಬನ್ನ ಈ ಗ್ಲೂಗನ್ನಿಂದ ಸ್ಟಿಕ್ ಮಾಡ್ಕೋತಾ ಹೋಗಬೇಕು.
ನಾವು ಈ ರಿಂಗ್ ಏನು ಕಟ್ ಮಾಡಿ ತೊಗೊಂಡಿದ್ವಲ್ಲ ಇದಕ್ಕೆ ಕಂಪ್ಲೀಟಾಗಿ ಈ ಬ್ಲ್ಯಾಕ್ ಕಲರ್ ರಿಬ್ಬನ್ ಅಥವಾ ಟೇಪ್ ಅಂತ ಏನು ಹೇಳ್ತೀವಿ ಮಕ್ಕಳು ಸ್ಕೂಲ್ಗೆ ಹಾಕೊಂಡು ಹೋಗ್ತಾರಲ್ಲ, ಇದನ್ನು ಕಂಪ್ಲೀಟಾಗಿ ಇದ್ರ ಸುತ್ತ ಸುತ್ತಕೋಬೇಕು. ಒಂದ್ರ ಮೇಲೆ ಒಂದು ಬಂದರೂ ಪರವಾಗಿಲ್ಲ, ಈ ಥರ ನೀಟಾಗಿ ಕಂಪ್ಲೀಟಾಗಿ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಗಮ್ ಹಾಕಿ ಗ್ಲೂ ಗಮ್ಮಿಂದ ಇದನ್ನು ಕಂಪ್ಲೀಟಾಗಿ ಸುತ್ತಿ ಅದೇ ಬ್ಲೂ ಕಲರ್ ಕಾಣದೇ ಇರೋ ಥರ ಈ ಬ್ಲ್ಯಾಕ್ ಕಲರ್ನ ಕವರ್ ಮಾಡಬೇಕು ಬ್ಲ್ಯಾಕ್ ಟೇಪಿಂದ. ಸೊ ಲಾಸ್ಟಲ್ಲಿ ಕೂಡ ಗಮ್ ಹಾಕಿ ಕಂಪ್ಲೀಟಾಗಿ ಲಾಕ್ ಮಾಡಿದ್ವಿ. ನೋಡಿ ಈ ಥರ ರೆಡಿಯಾಗಿದೆ ಈ ಗಮ್ಮು. ಇದಾದಮೇಲೆ ನೋಡಿ ಈ ಥರ ಲೇಸ್ ಸಿಗುತ್ತೆ ನಮಗೆ, ಇದು ಚಿಕ್ಕಪೇಟೆಲಿ ಸಿಗುತ್ತೆ. ನಾನು ಹಸುಗೆಲ್ಲ ಡೆಕೋರೇಷನ್ ಮಾಡೋಕ್ಕೆ ತೊಗೊಂಬರ್ತೀನಲ್ಲ ಈ ಥರ ಗ್ರೀನ್ ಸ್ಟೋನ್ಸು, ಇದು ಸಿಕ್ಕುತ್ತೆ. ಸೊ ಇದನ್ನು ಈ ಥರ ಸ್ಟಿಕ್ ಮಾಡ್ಕೋತಾ ಹೋಗಬೇಕು. ಇದು ಅಷ್ಟೇ ಒಂದು ಲೈನ್, ಅದ್ರ ಸುತ್ತಲೂ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಲಾಸ್ಟಿಕ್ಕು ಅದ್ರ ಸುತ್ತಲೂ ಕಂಪ್ಲೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಅಂಟಿಸ್ಕೊಂಡ್ಬಿಡ್ಬೇಕು. ಸೊ ಇದು ಕೂಡ ಅಷ್ಟೇ, ಅಂಟಿಸಿ ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಅಂಟಿಸಿ ಆದಮೇಲೆ ಸ್ವಲ್ಪ ಕಟ್ ಮಾಡಿ ಇದನ್ನು ತೆಕ್ಕೊಂಬಿಡೋಣ ಇವಾಗ. ಸೊ ಕಟ್ ಮಾಡಿ ತೆಗ್ದು ಆದಮೇಲೆ ಈ ಥರ ರೆಡಿಯಾಗಿದೆ ನೋಡಿ. ಸೊ ನೋಡಿ ಇವಾಗ ರೆಡಿ ಆದಮೇಲೆ ಇದಕ್ಕೆ ಜರಿ ದಾರದಿಂದ ಕಂಪ್ಲೀಟಾಗಿ ಸುತ್ತೋಣ. ಜರಿ ದಾರನೇ ಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ತೆಳುವಾಗಿರೋಂತಹ ಲೇಸ್ ಇದ್ದರೂ ಪರವಾಗಿಲ್ಲ, ಗೋಲ್ಡ್ ಕಲರ್ ಲೇಸ್ ಇದ್ದರೂ ನಡೆಯುತ್ತೆ. ಗೋಲ್ಡ್ ಕಲರ್ ಲೇಸೇ ಹಾಕಬೇಕು, ಬಟ್ ನನ್ನ ಹತ್ರ ಇದ್ದಿದ್ದರಿಂದ ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ, ಇದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಅಥವಾ ಸುತ್ತಕೊಳ್ತಾ ಇದ್ದೀನಿ ದಾರನ. ಫಸ್ಟ್ ಗ್ಲೂ ಗಮ್ಮಿಂದ ಅದನ್ನು ಅಂಟಿಸಿ 5 ರೌಂಡ್ ದಾರ ಸುತ್ತೀನಿ ಇದು ಸ್ಟಾರ್ಟಿಂಗಿಗೆ. ಸೊ 5 ರೌಂಡ್ನ ಕ್ಲೀನಾಗಿ ಪ್ರೆಸ್ ಮಾಡಿ ದಾರ ಸುತ್ತೀನಿ. ಈ 5 ರೌಂಡ್ ಆದಮೇಲೆ 1, 2, 3, 4 ನಾಲ್ಕು ಸ್ಟೋನ್ಸ್ನ ಬಿಟ್ಟು ಆರಾಮ ಕ್ಲೀನಾಗಿ ಸುತ್ಕೋತಾ ಹೋಗ್ಬಿಡ್ತೀನಿ. 4 ಸ್ಟೋನ್ ಬಿಡಬೇಕು, 4 ಸ್ಟೋನ್ ಬಿಟ್ಟು 5 ರೌಂಡ್ ಮತ್ತೆ ದಾರ ಹಾಕಬೇಕು. ಈ ಥರನೇ ಸುತ್ಕೊಂಡ್ಬಿಡೋದು ಕಂಪ್ಲೀಟ್. ಇದೇನು ಕಟ್ ಮಾಡ್ಕೊಂಡಿದ್ದೀವೋ ಅದು ಕಂಪ್ಲೀಟ್ ಹಂಗೆ ಒಂದು ಕಡೆ ಹಿಂದೆ ಕಡೆ ಕಾಣ್ತಿದ್ರು ಪರವಾಗಿಲ್ಲ. ಹಾಂ, 1, 2, 3, 4 ಫೋರ್ ಲೈನ್ಸ್ ಬಿಟ್ಟು ಮತ್ತೆ ಸುತ್ತಕೊಳ್ತಾ ಇದ್ದೀನಿ ಅದೇ ಥರ. ಸೊ ಹೀಗೆ ನೀವು 4 ಸ್ಟೋನ್ ಬಿಟ್ಟು 5 ರೌಂಡ್ ಗೋಲ್ಡ್ ಕಲರ್ ಜರಿನ ಸುತ್ತಾ ಹೋಗ್ಬೋದು. ಇಲ್ದಿದ್ದರೆ ನಿಮ್ಮ ಹತ್ರ ಏನಾದರೂ ಲೇಸ್ ಇತ್ತು ಅಂತಂದರೆ ಒಂದೇ ಲೈನನ್ನು ಲೇಸಲ್ಲಾದರೆ ಒಂದೇ ಲೈನ್ ಲೇಸನ್ನು ಕೂಡ ಸುತ್ಕೋಬೋದು. ನನ್ನ ಹತ್ರ ಈ ಜರಿ ಸ್ವಲ್ಪ ಸಣ್ಣ ಜರಿ ಇದ್ದಿದ್ದರಿಂದ 5 ರೌಂಡು ಸುತ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಈ ಅರ್ಧ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರಿಂಗು, ಈ ಅರ್ಧ ರಿಂಗ್ಗೆ ಕಂಪ್ಲೀಟಾಗಿ ಸುತ್ತಿ ನಾವು ಇವಾಗ ಗ್ಲೂ ಗಮ್ಮಿಂದ ಇಲ್ಲಿ ಕೂಡ ಎಂಡಲ್ಲಿ ಸ್ಟಿಕ್ ಮಾಡಿಬಿಡೋಣ. ಸೊ ಸ್ಟಿಕ್ ಮಾಡಿದ್ಮೇಲೆ ಇದರ ಅರ್ಧ ಕೆಲಸ ಮುಗೀತು. ಸೊ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ. ಸೊ ಈ ಎಂಡಲ್ಲಿ ಕೂಡ ಸುತ್ತಿ ಕಟ್ ಮಾಡಿ ನೋಡಿ ಇವಾಗ ರೆಡಿ ಮಾಡಿದ್ದೀನಿ. ಇದು ಕಂಪ್ಲೀಟ್ ರೆಡಿಯಾಗಿದೆ. ಸೊ ಇದೇನು ಗ್ಲೂಗನ್ ಏನು ಅಂಟಿದೆಯಲ್ಲ ಮೇಲ್ಮೇಲೆ ಅದನ್ನೆಲ್ಲ ಆರಾಮಾಗಿ ತೆಗಿಬೋದು ಆಮೇಲೆ. ಸೊ ಇದನ್ನು ಕೂಡ ಅಷ್ಟೇ, ಅದು ಹಿಂದೆ ಏನು ಸುತ್ತಿದೆ ನೋಡಿ ಅದನ್ನು ಮೊದಲು ಏನು ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಈ 4 ಲೇಯರ್ಸು, ಆ 4 ಲೇಯರ್ಗೆ ಇದೊಂದು ನಮ್ಮದು ಒಂದು ಲೇಯರ್ ಹಾಕಿ ಗಟ್ಟಿಯಾಗಿ ಫಿಕ್ಸ್ ಮಾಡಬೇಕು. ಇದು ಕೂಡ ಅಷ್ಟೇ, ಇದು ಇದೆಲ್ಲ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಗಮ್ ಹಾಕಿ ಗಟ್ಟಿಯಾಗಿ ಫಿಕ್ಸ್ ಮಾಡಿಬಿಡ್ಬೇಕು. ಈಗ ನಮ್ಮ 5 ಸ್ಟೆಪ್ ಕಿರೀಟ ರೆಡಿಯಾಗಿದೆ. ಈ 5ನೇ ಸ್ಟೆಪ್ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡೋಣ, ಯಾಕಂದರೆ ಇದು ಲಾಸ್ಟ್ ಸ್ಟೆಪ್ ಅಲ್ವಾ, ಹಾಗಾಗಿ 5 ಸ್ಟೆಪ್ ಮೇಲೆ ಡೆಕೋರೇಟ್ ಮಾಡೋಣ. ಇವಾಗ ನಾನು ಲಾಸ್ಟ್ ಸ್ಟೆಪ್ ಡೆಕೋರೇಟ್ ಮಾಡೋಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಈ ಥರ ಸ್ಟೋನ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಯ ಒಳ್ಳೆ ಸ್ಟೋನ್ಗಳು. ಈ ಸ್ಟೋನ್ಗಳು ನಿಮಗೆ 1 20 ರುಪೀಸ್ ಬೀಳುತ್ತೆ, ಒಂದೊಂದು ಕಡೆ 10 ರುಪೀಸಿಗೆ ಸಿಗುತ್ತೆ, ಒಂದು ಕಡೆ 15ಕ್ಕೆ ಸಿಗುತ್ತೆ, ಒಂದೊಂದು ಕಡೆ 20 ರುಪೀಸ್ ಇರುತ್ತೆ. ನೀವು ನೋಡಿ ನಿಮಗೆ ಎಲ್ಲಿ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ನೋಡಿ ತೊಗೊಳ್ಳಿ. ಇದನ್ನು ಅಷ್ಟೇ, ಒಂದು ಗ್ರೀನು ಒಂದು ರೆಡ್ಡು ಆ ಥರದಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ, ನಿಮಗೆ ಯಾವ್ದು ಇಷ್ಟನೋ ಆ ಕಲರ್ ನೀವು ಇದನ್ನು ತೊಗೊಂಡು ನೀವು ರೆಡಿ ಮಾಡ್ಕೊಳ್ಬಹುದು. ಸೊ ನೋಡಿ ಇವಾಗ ಈ ಗಮ್ಮೆಲ್ಲ ಏನು ಕಾಣ್ತಾ ಇದೆ ದರ ದರ ಥರ, ಅದು ನೀವು ಆಮೇಲೆ ತೆಗೆದು ಬಿಡ್ಬೋದು. ಈ ಗಮ್ಮೆ ಈ ಕಿರೀಟ ರೆಡಿ ಆದಮೇಲೆ ಇದನ್ನು ಚೊಂಬುಗೆ ಕಟ್ಟಿದ್ರೆ ಸಾಕು. ಇಲ್ಲಿರುತ್ತಲ್ಲ ಇದು ನೋಡಿ, ಇದು ಕಳಶ ಇಟ್ಟಿರ್ತೀವಿ, ಕಳಶದ ಚೊಂಬು ಹಿಂಗೆ ಹೋಗುತ್ತೆ, ಕಳಶದ ಕಾಯಿ ಹಿಂಗೆ ಇಟ್ಟರೆ ಸಾಕು ನಾವು, ಅದು ಪರ್ಫೆಕ್ಟಾಗಿ ಬರುತ್ತೆ. ಈ ಕೋಲಿನ ಸಹಾಯದಿಂದ ನಾವು ಚೊಂಬೇನು ಇಟ್ಟಿರ್ತೀವಲ್ಲ ಆ ಚೊಂಬುಗೆ ಕಟ್ಟಿದ್ರೆ ಆರಾಮಾಗಿ ಕಿರೀಟ ಪರ್ಫೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ನೀವು ಸುಮ್ಮನೆ ಹಿಂಗಿಟ್ಟರೆ ಸಾಕು, ಹಿಂಗಿಟ್ಟರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು. ಸೊ ನೀವೆಲ್ಲರೂ ಕೇಳ್ತಿದ್ದಂತಹ ಕಿರೀಟ ಮಾಡೋ ವಿಧಾನ ಇಷ್ಟೇ ಫ್ರೆಂಡ್ಸ್.
ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ, ಯಾವ ಕಲರ್ ಬೇಕೋ, ನಿಮಗೆ ಯಾವ ಥರ ಸ್ಟೋನ್ಸ್ ಬೇಕೋ, ಯಾವ ಥರ ಕುಂದನ್ ಬೇಕೋ ಅದನ್ನೆಲ್ಲ ಹಾಕಿ ನಿಮಗಿಷ್ಟ ಬಂದಿರುವಂತಹ ಕಿರೀಟನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಸೊ ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಾನು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಗೊತ್ತಲ್ಲ, ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಸ್ಟೇ ಹೆಲ್ದಿ, ಸ್ಟೇ ಸೇಫ್. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅಪ್ಡೇಟ್ಸ್ ನಿಮಗೆ ಮೊದಲು ಬರುತ್ತೆ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್.